ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ದಿನ ಈ ಪ್ರಪಂಚದಲ್ಲಿ ಕಾಣಿಸುವ ಮೂಕ ಪ್ರಾಣಿಗಳಲ್ಲಿ ಒಂದಾದ ಒಂದು ಕುದುರೆ ಮತ್ತು ಒಬ್ಬ ಯುವತಿಗೆ ಸಂಬಂಧಿಸಿದ ಒಂದು ಇನ್ಸಿಡೆಂಟ್ನ ಬಗ್ಗೆ ತಿಳಿಯೋಣ. ಇದನ್ನು ಕೇಳಿದ ನೀವು ಸಹ ಖಂಡಿತವಾಗಿಯೂ ಆಶ್ಚರ್ಯ ಪಡುತ್ತೀರಾ. ಹಾಗೆಯೇ ಒಂದು ಕುದುರೆ ಒಬ್ಬ ವ್ಯಕ್ತಿಗೆ ಹೀಗೆ ಏಕೆ ಮಾಡುತ್ತದೆ ಎಂಬ ಆಲೋಚನೆ ನಿಮಗೂ ಸಹ ಬರದೇ ಇರುವುದಿಲ್ಲ. ಆ ಕುದುರೆಯ ಕಥೆಯೇನು ಎಂಬುದನ್ನು ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಕುದುರೆ ಬಹಳ ನಂಬಿಕೆಯುಳ್ಳ ಮತ್ತು ನಮಗೆ ಹತ್ತಿರವಾಗುವ ಸಹಚರ ಪ್ರಾಣಿಗಳಲ್ಲಿ ಒಂದಾಗಿ ನಮಗೆಲ್ಲರಿಗೂ ಗೊತ್ತು. ಪ್ರತಿಯೊಬ್ಬರೂ ಸಹ ಕುದುರೆಯನ್ನು ಇಷ್ಟಪಡುತ್ತಾರೆ, ಏಕೆಂದರೆ ಇದು ಬಹಳ ಸಾತ್ವಿಕ ಪ್ರಾಣಿ, ಯಾರಿಗೂ ಸಹ ತೊಂದರೆ ಕೊಡುವುದಿಲ್ಲ. ಕುದುರೆಗಳು ಮನುಷ್ಯರ ಜೊತೆ ಅತ್ಯಂತ ಸಾಮರಸ್ಯವಾಗಿ ಜೀವಿಸುವ ಪ್ರಾಣಿಗಳು, ಏಕೆಂದರೆ ಕುದುರೆಗಳಿಗೆ ಒಳ್ಳೆಯ ಹೆಸರು ಮತ್ತು ಹೆಚ್ಚು ಧೈರ್ಯವಿರುತ್ತದೆ. ಈ ಕುದುರೆಗಳಿಗೆ ಅಹಂಕಾರವಿರುತ್ತದೆ ಎಂದು ಕೆಲವರು ಹೇಳುತ್ತಿರುತ್ತಾರೆ, ಆದರೆ ಅಸಲು ಆ ರೀತಿ ಇರುವುದಿಲ್ಲ. ಇದು ಬಹಳ ಸಂತೋಷವಾಗಿರುವಂತಹ ಜೀವಿ. ಆದರೆ ಕುದುರೆಯ ಜೊತೆ ನೀವು ನಿತ್ಯವೂ ಇರುತ್ತಾ ಆಟವಾಡುತ್ತಾ ಅವುಗಳನ್ನು ಹೆಚ್ಚು ಹೆಚ್ಚು ಪ್ರೀತಿಸಿದರೆ ಮಾತ್ರ ಅವು ಮತ್ತಷ್ಟು ನಿಮಗೆ ಒಳ್ಳೆಯದನ್ನೇ ಮಾಡುತ್ತವೆಂದು ತಿಳಿದರೆ ನೀವು ಆಶ್ಚರ್ಯ ಪಡುತ್ತೀರಾ. ಅಂತಹುದೇ ಒಂದು ಘಟನೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ಈ ಕುದುರೆಯ ಬೆಲೆಯನ್ನು ಕೇಳಿದರೆ ಯಾರಾದರೂ ಸರಿ ಇಷ್ಟೊಂದಾ ಎನ್ನುತ್ತಾರೆ, ಆದರೆ ಅದು ಎಷ್ಟಾದರೂ ಪರವಾಗಿಲ್ಲ, ಅದನ್ನು ಖರೀದಿ ಮಾಡಬೇಕೆಂದುಕೊಳ್ಳುತ್ತಾನೆ ಒಬ್ಬ ರಾಜ. ಆದರೆ ಕುದುರೆಯನ್ನು ಮಾತ್ರ ಸಾಕಿದ ಆ ಯುವತಿ ಎಷ್ಟು ಬೆಲೆಯಾದರೂ ಸರಿ ಮಾರುವುದಕ್ಕೆ ಸಿದ್ಧವಿಲ್ಲ. ಅಸಲು ಅಲ್ಲಿ ಏನು ನಡೆಯುತ್ತದೆ? ನಿಜವಾದ ವಿಷಯ ತಿಳಿದರೆ ಮಾತ್ರ ನೀವು ಖಂಡಿತ ಆಶ್ಚರ್ಯ ಪಡುತ್ತೀರಾ. ಹಾಗಾದರೆ ಹೀಗೆ ಏಕೆ ನಡೆಯುತ್ತಿದೆ? ಆ ಯುವತಿಗೆ ಆ ಕುದುರೆಯ ಮೇಲೆ ಏಕಿಷ್ಟು ಪ್ರತ್ಯೇಕವಾದ ಪ್ರೀತಿ? ಆ ಕುದುರೆಗೂ ಮತ್ತು ಆ ಯುವತಿಗೂ ಇರುವ ಸಂಬಂಧವಾದರೂ ಏನು? ಆ ಕುದುರೆಯನ್ನು ಕೊಂಡುಕೊಳ್ಳಲು ಆ ರಾಜನು ಎಷ್ಟು ಬೆಲೆಯನ್ನಾದರೂ ಸರಿ ಕೊಡುವುದಕ್ಕೆ ಏಕೆ ಸಿದ್ಧವಾಗಿದ್ದಾರೆ? ಎಲ್ಲಾ ವಿಷಯಗಳನ್ನು ವಿವರವಾಗಿ ತಿಳಿಯೋಣ. ಸ್ನೇಹಿತರೆ, ಈ ಕತೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರುವುದಕ್ಕೂ ಮೊದಲೇ ನಡೆದಿದೆ. ಆ ಕಾಲದಲ್ಲಿ ನಮ್ಮ ದೇಶವು ಚಿಕ್ಕ ಚಿಕ್ಕ ರಾಜರು ಆಳುವಂತಹ ರಾಜರಾಡಳಿತದ ಸಮಯ. ಅದೇ ಸಮಯದಲ್ಲಿ ಕಾಶ್ಮೀರದಲ್ಲಿರುವ ಒಂದು ಚಿಕ್ಕ ರಾಜ್ಯವನ್ನಾಳುವ ರಾಜ್ಯದಲ್ಲಿ ಬಹಳ ಸುಂದರವಾದ ಯುವತಿ ವಾಸಿಸುತ್ತಿದ್ದಳು. ಮೊದಲನೆಯದಾಗಿ ತನ್ನ ಸೌಂದರ್ಯದ ಕಾರಣದಿಂದಲೇ ಆ ಏರಿಯಾದಲ್ಲಿ ಚರ್ಚಿಸಲ್ಪಡುವ ಹಾಗಿದ್ದಳು. ಹಾಗೆಯೇ ಆ ಯುವತಿಯ ಬಳಿ ಒಂದು ಸುಂದರವಾದ ಒಂದೊಳ್ಳೆ ಜಾತಿಯ ಕುದುರೆಯು ಕೂಡ ಇತ್ತು. ಆದ್ದರಿಂದಲೇ ಆ ಯುವತಿಯ ಸೌಂದರ್ಯದ ಬಗ್ಗೆ ಮತ್ತು ಆಕೆಯ ಬಳಿ ಇರುವ ಕುದುರೆಯ ಬಗ್ಗೆ ಎಲ್ಲರೂ ಮಾತಾಡಿಕೊಳ್ಳುತ್ತಿದ್ದರು. ಈ ರೀತಿಯಾಗಿ ಆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಅವರಿಬ್ಬರು ಬಹಳಷ್ಟು ಹೆಸರುವಾಸಿಯಾಗಿದ್ದರು. ಬಹಳ ಮಂದಿ ಕುದುರೆಯನ್ನು ಖರೀದಿ ಮಾಡಲು ಪ್ರಯತ್ನಿಸಿದರು, ಆದರೆ ಆ ಯುವತಿ ಮಾತ್ರ ಯಾರಿಗೂ ಸಹ ಆ ಕುದುರೆಯನ್ನು ಮಾರಲಿಲ್ಲ. ಇಲ್ಲಿ ಆ ಯುವತಿ ರಾಜರು ಆಳುವ ರಾಜ್ಯದಲ್ಲಿ ವಾಸಿಸುತ್ತಿದ್ದಳು. ಅದೇ ರಾಜ್ಯವನ್ನಾಳುತ್ತಿದ್ದ ರಾಜನಿಗೆ ಕುದುರೆಗಳೆಂದರೆ ಬಹಳ ಇಷ್ಟ. ಆತನ ರಾಜಭವನದಲ್ಲಿ ಬಹಳಷ್ಟು ಕುದುರೆಗಳಿದ್ದವು. ಆ ರಾಜನು ತನಗೆ ಇಷ್ಟ ಬಂದ ಕುದುರೆಗಳ ಮೇಲೆ ಪದೇ ಪದೇ ಸವಾರಿಗೆ ಹೋಗುತ್ತಿದ್ದರು. ಅಷ್ಟೇ ಅಲ್ಲದೆ ಆ ರಾಜನಿಗೆ ಬೇಟೆಯಾಡುವುದು ಎಂದರೆ ಬಹಳ ಇಷ್ಟ. ಈ ಬೇಟೆಗೋಸ್ಕರವೂ ಸಹ ತನ್ನ ಬಳಿ ಇರುವ ಅತ್ಯಂತ ಬಲವಾದ ಮತ್ತು ಸುಂದರವಾದ ಕುದುರೆಯನ್ನು ಬಳಸುತ್ತಿದ್ದರು. ಒಂದು ದಿನ ರಾಜನು ತನ್ನ ಸೈನಿಕರನ್ನು ಕರೆದು ರಾಜ್ಯದಲ್ಲಿನ ಪ್ರಜೆಗಳ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಾರೆ. ನಂತರ, ಈ ರಾಜ್ಯದಲ್ಲಿ ಸುಂದರವಾದ ಕುದುರೆಗಳೇನಾದರೂ ಇವೆಯಾ? ಒಂದು ವೇಳೆ ಇದ್ದರೆ ಅದನ್ನು ಕರೆದುಕೊಂಡು ಬನ್ನಿ ಎಂದು ಹೇಳುತ್ತಾರೆ. ಆಗ ಸೇವಕರು, ನಿಮ್ಮ ಆಡಳಿತದಿಂದ ಎಲ್ಲಾ ಪ್ರಜೆಗಳು ಕ್ಷೇಮವಾಗಿದ್ದಾರೆಂದು ಹೇಳಿ ಕುದುರೆಯ ಬಗ್ಗೆ ಮತ್ತು ಆ ಯುವತಿಯ ಬಗ್ಗೆ ಹೇಳುತ್ತಾರೆ. ಒಬ್ಬ ಯುವತಿಯ ಬಳಿ ಬಹಳ ಸುಂದರವಾದ ಕುದುರೆ ಇದೆ, ಆದರೆ ಆ ಕುದುರೆಯನ್ನು ಆ ಯುವತಿ ಬಿಟ್ಟರೆ ಮತ್ತಾರನ್ನೂ ಕೂಡ ಮುಟ್ಟುವುದಕ್ಕೂ ಸಹ ಬಿಡುವುದಿಲ್ಲ. ಆ ಕುದುರೆಯನ್ನು ಆ ಯುವತಿ ಮಾರುವುದೂ ಇಲ್ಲ ಎಂದು ಹೇಳುತ್ತಾರೆ ಸೇವಕರು. ರಾಜರು ಆ ಕುದುರೆಯ ಬಗ್ಗೆ ಕೇಳಿದಾಗ ಅದನ್ನು ತಕ್ಷಣವೇ ನೋಡಬೇಕು ಎಂದು ಚಡಪಡಿಸುತ್ತಾರೆ. ಆತನು ಕೂಡಲೇ ಹೋಗಿ ಆ ಕುದುರೆಯನ್ನು ಕರೆತರಬೇಕೆಂದು ಸೈನಿಕರಿಗೆ ಆದೇಶಿಸುತ್ತಾರೆ. ಆಗ ಸೈನಿಕರು ಆ ಯುವತಿಯ ಬಳಿ ಹೋಗಿ, ರಾಜರು ನಿಮ್ಮ ಕುದುರೆಯನ್ನು ಕರೆತರುವಂತೆ ಹೇಳಿದ್ದಾರೆ ಎಂದಾಗ ಆ ಯುವತಿ ಮಾತ್ರ, ಆ ಕುದುರೆಯನ್ನು ನಾನು ಯಾವುದೇ ಕಾರಣಕ್ಕೂ ಕಳಿಸುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತಾಳೆ. ಈಕೆಯ ಸಮಾಧಾನವನ್ನು ಕೇಳಿದ ರಾಜನಿಗೆ ಬಹಳ ಕೋಪ ಬರುತ್ತದೆ. ನಮ್ಮ ರಾಜ್ಯದಲ್ಲಿ ನಮ್ಮನ್ನು ತಿರಸ್ಕರಿಸುವ ವ್ಯಕ್ತಿಗಳು ಕೂಡ ಇದ್ದಾರಾ ಎಂದು ಕೋಪಿಸಿಕೊಳ್ಳುತ್ತಾರೆ. ಆದರೆ ಸ್ನೇಹಿತರೆ, ಈ ರಾಜನು ಬಹಳ ಒಳ್ಳೆಯವರಾಗಿದ್ದರು. ಆತನು ತನ್ನ ಕೋಪವನ್ನು ನಿಯಂತ್ರಿಸಿಕೊಂಡರು. ನಂತರ ಆ ಯುವತಿಯನ್ನು ಮತ್ತು ಆ ಕುದುರೆಯನ್ನು ಗೌರವ ಮರ್ಯಾದೆಗಳಿಂದ ತಮ್ಮ ಆಸ್ಥಾನಕ್ಕೆ ಕರೆತರಬೇಕೆಂದು ಸೈನಿಕರಿಗೆ ಆದೇಶ ನೀಡುತ್ತಾರೆ.
ಮತ್ತೆ ಆ ಸೈನಿಕರು ಆ ಯುವತಿಯ ಬಳಿ ಹೋಗಿ ರಾಜಾಜ್ಞೆಯನ್ನು ವಿವರಿಸುತ್ತಾರೆ. ನೀವು ಮತ್ತು ನಿಮ್ಮ ಕುದುರೆ ತಪ್ಪದೆ ಬರಲೇಬೇಕೆಂದು ಹೇಳುತ್ತಾರೆ. ಆಗ ಆ ಯುವತಿ ಸರಿ ಎಂದು ರಾಜಾಜ್ಞೆಯನ್ನು ಅಂಗೀಕರಿಸುತ್ತಾಳೆ. ಆ ಯುವತಿ ಮತ್ತು ಕುದುರೆ ಗೌರವ ಮರ್ಯಾದೆಗಳಿಂದ ರಾಜನ ಆಸ್ಥಾನವನ್ನು ಸೇರಿಕೊಳ್ಳುತ್ತಾರೆ. ಆದರೆ ಆ ಯುವತಿ ಒಂದು ವಿಷಯವನ್ನು ಮಾತ್ರ ಗಟ್ಟಿಯಾಗಿ ನಿರ್ಧರಿಸಿಕೊಳ್ಳುತ್ತಾಳೆ. ಏನು ನಡೆದರೂ ಸರಿ, ನಾನು ನನ್ನ ಕುದುರೆಯನ್ನು ಕೊಡುವುದಿಲ್ಲ, ಮಾರುವುದೂ ಇಲ್ಲ ಎಂದು ಹೇಳಿಬಿಡಬೇಕು ಎಂದುಕೊಳ್ಳುತ್ತಾಳೆ. ಆದರೆ ರಾಜನು ಆ ಕುದುರೆಯನ್ನು ನೋಡುತ್ತಲೇ ನಿಜವಾಗಿಯೂ ಆಶ್ಚರ್ಯ ಸಿಕ್ಕಿತನಾಗುತ್ತಾನೆ. ತಕ್ಷಣವೇ ಆ ಕುದುರೆಯನ್ನು ತನಗೆ ಕೊಟ್ಟು ಬಿಡು ಎಂದು ಮತ್ತು ಎಷ್ಟು ಬೆಲೆಯಾದರೂ ಸರಿ ಕೊಡುತ್ತೇನೆ ಎಂದು ಹೇಳುತ್ತಾರೆ. ಆದರೆ ಆ ಯುವತಿ ಮಾತ್ರ ನಿಮ್ಮ ಸಂಪೂರ್ಣ ರಾಜ್ಯವನ್ನು ಕೊಟ್ಟರೂ ಸರಿ ಈ ಕುದುರೆಯನ್ನು ಮಾತ್ರ ಕೊಡುವುದಿಲ್ಲ ಎಂದು ಮತ್ತು ನೀವು ಎಷ್ಟು ಬೆಲೆಯನ್ನು ಕೊಟ್ಟರೂ ಸರಿ ನಾನು ಮಾತ್ರ ಈ ಕುದುರೆಯನ್ನು ಮಾರಲು ಸಿದ್ಧಳಿಲ್ಲ ಎಂದು ಖಡಾಖಂಡಿತವಾಗಿ ಹೇಳುತ್ತಾಳೆ. ಆಗ ರಾಜನು ಕೇಳುತ್ತಾರೆ, ಈ ಕುದುರೆಯ ವಿಶೇಷತೆ ಏನು ಎಂದು. ಆಗ ಆ ಯುವತಿ, ಇದು ನಾನು ತುಂಬಾ ಪ್ರೀತಿಸುವ ಕುದುರೆ ಎಂದು ಹೇಳುತ್ತಾಳೆ. ಆಗ ರಾಜರು, ಒಂದು ಸಾರಿ ಈ ಕುದುರೆಯ ಮೇಲೆ ಸವಾರಿ ಮಾಡುತ್ತೇನೆಂದು ಹೇಳುತ್ತಾರೆ. ಅದಕ್ಕೆ ಆ ಯುವತಿ ಒಪ್ಪಿಗೆ ಸೂಚಿಸುತ್ತಾಳೆ. ರಾಜನು ಕುದುರೆಯ ಮೇಲೆ ಸವಾರಿ ಮಾಡುತ್ತಾರೆ. ಆತನು ಅದರ ವೇಗ ಮತ್ತು ಚುರುಕುತನವನ್ನು ನೋಡಿ ನಿಜವಾಗಿಯೂ ಬಹಳ ಆಶ್ಚರ್ಯ ಪಡುತ್ತಾರೆ. ಎಷ್ಟು ಬೆಲೆಯಾದರೂ ಸರಿ ಈ ಕುದುರೆಯನ್ನು ಖರೀದಿಸಲೇಬೇಕೆಂದುಕೊಳ್ಳುತ್ತಾರೆ. ಮತ್ತೆ ಆ ಯುವತಿಯನ್ನು ಕೇಳುತ್ತಾರೆ ರಾಜರು. ಆದರೆ ಆ ಯುವತಿ ಮಾತ್ರ ಒಪ್ಪುವುದೇ ಇಲ್ಲ. ಅದಕ್ಕೆ ರಾಜರು, ಸರಿ ಹಾಗೇ ಆಗಲಿ, ಮಾರುವುದು ಬೇಡ, ಕೇವಲ ಈ ಒಂದು ದಿನ ಮಾತ್ರ ನಮ್ಮ ಬೇಟೆಗೋಸ್ಕರ ಈ ಕುದುರೆಯನ್ನು ಕೊಡು ಎಂದು ಕೇಳುತ್ತಾರೆ. ಆ ಯುವತಿ ಆಲೋಚಿಸಿ ಹೀಗೆ ಹೇಳುತ್ತಾಳೆ, ನಾನು ಕುದುರೆಯನ್ನೇನೋ ಕೊಡುತ್ತೇನೆ, ಆದರೆ ಬೇಟೆಯ ನಂತರ ನೀವು ಸುರಕ್ಷಿತವಾಗಿ ನನ್ನ ಕುದುರೆಯನ್ನು ನನಗೆ ಹಿಂತಿರುಗಿಸಬೇಕು ಎಂಬ ಷರತ್ತನ್ನು ಹಾಕುತ್ತಾಳೆ. ಆ ಯುವತಿಯ ಷರತ್ತನ್ನು ಒಪ್ಪಿದ ರಾಜರು ಆ ಕುದುರೆಯ ಜೊತೆ ಬೇಟೆಗೆ ಹೋಗಲು ಸಿದ್ಧವಾಗುತ್ತಾರೆ. ಆ ದಿನ ರಾಜರು ಬಹಳ ಸಂತೋಷವಾಗಿದ್ದರು. ಮಾರನೇ ದಿನ ರಾಜರು ಬೇಟೆಗೆ ಹೊರಟಾಗ ಕೆಲವು ಮಂದಿ ಸೈನಿಕರು ಕೂಡ ಆತನನ್ನು ಅನುಸರಿಸುತ್ತಾರೆ. ರಾಜನು ಬೇಟೆಯ ಸ್ಥಳಕ್ಕೆ ಸೇರಿಕೊಂಡಾಗ ಕುದುರೆಯನ್ನು ನಿಲ್ಲಿಸಲು ಪ್ರಯತ್ನಿಸುತ್ತಾನೆ. ಆದರೆ ಎಷ್ಟು ಪ್ರಯತ್ನಿಸಿದರೂ ಸರಿ ಕುದುರೆ ನಿಲ್ಲುವುದೇ ಇಲ್ಲ. ಗಾಳಿಯಷ್ಟು ವೇಗವಾಗಿ ಓಡುತ್ತಲೇ ಇದೆ. ರಾಜನನ್ನು ಹಿಂಬಾಲಿಸುತ್ತಿರುವ ಸೈನಿಕರು ಭಯಬಿದ್ದರು. ಈಗ ಇವರು ಎಲ್ಲಿಗೆ ಹೋಗುತ್ತಾರೋ ಎಂಬ ಭಯ ಅವರಲ್ಲಿ ಶುರುವಾಯಿತು. ಹಾಗೆಯೇ ರಾಜನನ್ನು ಅನುಸರಿಸುತ್ತಾ ಮುಂದೆ ಮುಂದೆ ಸಾಗಿದರು. ಕುದುರೆ ಹಾಗೆಯೇ ಬಹಳ ದೂರ ಹೋದ ನಂತರ ಒಂದು ಕಡೆ ನಿಂತಿತು. ಅಲ್ಲಿ ಆ ರಾಜನು ಕುದುರೆಯಿಂದ ಕೆಳಗಿಳಿದು ಕಾಲ್ನಡಿಗೆಯಲ್ಲಿ ನಡೆಯಲು ಶುರು ಮಾಡಿದರು. ನದಿಗಳಿರುವ ಪ್ರದೇಶದಲ್ಲಿ ಕುದುರೆಯು ನಿಂತಿದ್ದರಿಂದ ಅಲ್ಲಿನ ವಾತಾವರಣವನ್ನು ನೋಡಿ ಆ ರಾಜನ ಹೃದಯ ಸಂತೋಷಪಟ್ಟಿತು. ಅಲ್ಲಿ ರಾಜನಿಗೆ ಶಾಂತಿ ಲಭಿಸಿದೆ. ಅಲ್ಲಿನ ಪ್ರಕೃತಿ ಸೌಂದರ್ಯ ಬಹಳ ಸುಂದರವಾಗಿ ಮತ್ತು ಪ್ರಶಾಂತವಾಗಿ ಅನಿಸಿತು. ಜೀವನವು ಇದಕ್ಕಿಂತಲೂ ವಿಶೇಷವಾಗಿರುವುದಿಲ್ಲ ಎಂದುಕೊಳ್ಳುತ್ತಾರೆ. ರಾಜನಿಗೆ ಇಷ್ಟವಾದ ಪ್ರಾಣಿಗಳೂ ಕೂಡ ಅಲ್ಲಿದ್ದವು. ಅದನ್ನು ನೋಡಿದ ರಾಜನು ಮತ್ತಷ್ಟು ಸಂತೋಷ ಪಡುತ್ತಾನೆ. ಈ ಕುದುರೆ ಬಹಳ ಬಹಳ ಬುದ್ಧಿವಂತ ಕುದುರೆ ಎಂದು ಭಾವಿಸುತ್ತಾನೆ. ಇದಕ್ಕಿಂತಲೂ ಸುಂದರವಾದ ವಾತಾವರಣವನ್ನು ಇದಕ್ಕೂ ಮೊದಲು ನಾನು ನೋಡಿರಲೇ ಇಲ್ಲ ಎಂದುಕೊಳ್ಳುತ್ತಾನೆ. ಅಲ್ಲಿ ರಾಜನು ಬಹಳಷ್ಟು ಹಣ್ಣು ಹಂಪಲುಗಳನ್ನು ಸೇವಿಸುತ್ತಾನೆ. ವಿಶ್ರಾಂತಿಯೆಲ್ಲವೂ ಮುಗಿದ ಬಳಿಕ ಮರಳಿ ತನ್ನ ರಾಜ್ಯಕ್ಕೆ ಬಂದು ಆ ಕುದುರೆಯನ್ನು ಯುವತಿಗೆ ಒಪ್ಪಿಸಿ, ಇಷ್ಟು ಚುರುಕಾದ ಕುದುರೆಯನ್ನು ನಾನು ಇಲ್ಲಿಯವರೆಗೂ ನೋಡಿರಲಿಲ್ಲ, ಇದು ಬಹಳ ಬುದ್ಧಿವಂತ ಕುದುರೆ, ನನಗೆ ಬಹಳ ಇಷ್ಟವಾಗಿದೆ ಎಂದು ಮತ್ತೊಂದು ಬಾರಿ ಈ ಕುದುರೆಯನ್ನು ನನಗೆ ಮಾರಿಬಿಡು ಎಂದು ಮತ್ತೊಂದು ಬಾರಿ ಕೇಳುತ್ತಾರೆ ರಾಜರು. ಆಗಲೂ ಸಹ ಯುವತಿ ನಿರಾಕರಿಸುತ್ತಾಳೆ. ಆದರೆ ರಾಜರು ಮಾತ್ರ ವಾಗ್ದಾನ ಮಾಡುವಂತೆ ಆ ಕುದುರೆಗೆ ರಾಜಕುದುರೆ ಎಂಬ ಬಿರುದನ್ನು ನೀಡುತ್ತಾರೆ. ಬಿರುದನ್ನೇನೋ ನೀಡುತ್ತಾರೆ, ಆದರೆ ರಾಜರ ಮನಸ್ಸಲ್ಲಿ ಒಂದು ವಿಷಯ ಮಾತ್ರ ಹಾಗೆಯೇ ಇದ್ದು ಬಿಡುತ್ತದೆ. ಅದೇನೆಂದರೆ, ಅಸಲು ಆ ಯುವತಿಗೆ ಈ ಕುದುರೆ ಎಂದರೆ ಏಕಿಷ್ಟು ಪ್ರೀತಿ? ಏಕೆ ಆ ಯುವತಿ ಆ ಕುದುರೆಯನ್ನು ಯಾರಿಗೂ ಕೊಡುವುದಿಲ್ಲ ಎಂದು. ಆ ನಂತರ ಆ ಯುವತಿ ಮತ್ತು ಆ ಕುದುರೆಯ ಮೇಲೆ ಬಹಳಷ್ಟು ನೆಗೆಟಿವ್ ಕಾಮೆಂಟ್ಸ್ ಬರಲು ಶುರುವಾಯಿತು. ಆ ಯುವತಿಗೆ ಕುದುರೆಯ ಜೊತೆ ಅಕ್ರಮ ಸಂಬಂಧವಿದೆಯೆಂದು, ಬೆಳಗಿನ ಜಾವ ಆ ಯುವತಿ ಆ ಕುದುರೆಯ ಜೊತೆ ಅರಣ್ಯಕ್ಕೆ ಹೋಗುವುದನ್ನು ನೋಡಿದ್ದೇವೆ ಎಂದು ಬಹಳ ಮಂದಿ ಕೆಟ್ಟ ಕೆಟ್ಟ ವದಂತಿಗಳನ್ನು ಸೃಷ್ಟಿಸುತ್ತಾರೆ. ಈ ವಾರ್ತೆ ಕೊನೆಗೆ ರಾಜರ ಕಿವಿಗೂ ಬಿತ್ತು. ರಾಜರ ಗೂಢಾಚಾರಿಗಳು ಕೆಲವು ಮಂದಿ ಆ ಯುವತಿಯನ್ನು ಹಿಂಬಾಲಿಸಿದರು. ಎಲ್ಲರೂ ಹೇಳಿದ ಹಾಗೆ ಆ ಯುವತಿ ಬೆಳಗಿನ ಜಾವ ಆ ಕುದುರೆಯ ಜೊತೆ ಹೋಗುತ್ತಿರುವುದನ್ನು ಗೂಢಾಚಾರಿಗಳು ರಾಜರಿಗೆ ಬಂದು ಹೇಳುತ್ತಾರೆ. ಇದನ್ನೆಲ್ಲ ಕೇಳಿದ ರಾಜರಿಗೆ ಅಸಲು ವಿಷಯವೇನೆಂದು ಅರ್ಥವಾಗುವುದಿಲ್ಲ. ಆಗ ರಾಜರು ಆ ಯುವತಿಯನ್ನು ಕರೆಸಿ, ನೀನು ಅರಣ್ಯಕ್ಕೆ ಕುದುರೆಯ ಜೊತೆ ಏಕೆ ಹೋಗಿದ್ದೆ ಎಂದು ಕೇಳುತ್ತಾರೆ. ಆಗ ಆ ಯುವತಿ ಅಸಲಿ ರಹಸ್ಯವನ್ನು ಹೇಳುತ್ತಾಳೆ. ನಾನು ಇದೇ ಅರಣ್ಯದಲ್ಲಿ ಜನಿಸಿದ್ದೆ. ನನ್ನ ಚಿಕ್ಕ ವಯಸ್ಸಿನಲ್ಲಿಯೇ ನನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡೆನು. ಆ ನಂತರ ನಾನು ಈ ಪ್ರಾಣಿಗಳ ಜೊತೆಯೇ ಬೆಳೆದನೆಂದು
ಆದ್ದರಿಂದಲೇ ನನಗೆ ಪ್ರಾಣಿಗಳೆಂದರೆ ಬಹಳ ಇಷ್ಟವೆಂದು ಪ್ರತಿಯೊಂದು ಪ್ರಾಣಿಯನ್ನು ಕೂಡ ನಾನು ಜಾಗ್ರತೆಯಿಂದ ಮತ್ತು ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ ಎಂದು ರಾಜನಿಗೆ ಹೇಳುತ್ತಾಳೆ. ಹಾಗೆಯೇ ಬೆಳೆಯುತ್ತಿದ್ದಾಗ ಒಬ್ಬ ಹಿರಿಯರು ಈ ಕುದುರೆಯ ಜೊತೆ ಬಂದು, ಇದನ್ನು ನನಗೆ ನೀಡಿ, ನೀನು ಇದನ್ನು ಜಾಗ್ರತೆಯಿಂದ ನೋಡಿಕೋ, ಅದು ನಿನ್ನನ್ನು ಕಾಪಾಡುತ್ತದೆ ಎಂದು ಹೇಳಿ ಹೊರಟು ಹೋಗುತ್ತಾರೆ. ಆ ನಂತರ ನಾನು ಈ ಕುದುರೆಯನ್ನು ಸಾಕಿ ಬೆಳೆಸುತ್ತಾ ತುಂಬಾ ಪ್ರೀತಿಸುತ್ತಾ ಇಬ್ಬರು ಜೀವನ ಸಾಗಿಸುತ್ತಿದ್ದೇವೆ. ಅದೂ ಕೂಡ ನನ್ನನ್ನು ಬಹಳ ಜಾಗ್ರತೆಯಿಂದ ನೋಡಿಕೊಳ್ಳುತ್ತಿದೆ. ಎಂದಿನಂತೆಯೇ ನಾನು ಯಾವಾಗಲೂ ನೋಡಿರದ ವಿಶೇಷ ಸ್ಥಳಗಳಿಗೆ ನನ್ನನ್ನು ಕರೆದುಕೊಂಡು ಹೋಗುತ್ತದೆ. ನಾನು ಅದರ ಜೊತೆ ಹಣ್ಣು ಹಂಪಲುಗಳನ್ನು ತಿನ್ನುತ್ತಾ ತುಂಬಾ ಸಂತೋಷದಿಂದ ಪ್ರಕೃತಿ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಿರುತ್ತೇನೆ. ಮತ್ತು ಅರಣ್ಯದಲ್ಲಿ ದೊರಕುವ ಹಣ್ಣು ಹಂಪಲು, ಗೆಡ್ಡೆ ಗೆಣಸುಗಳು ಮತ್ತು ಗಿಡ ಮೂಲಿಕೆಗಳನ್ನು ಮಾರಿ ನಮ್ಮಿಬ್ಬರ ಜೀವನ ಸಾಗಿಸುತ್ತೇವೆ ಎಂದು, ಇದು ನನ್ನ ತಂದೆ ತಾಯಿಯರಿಗೆ ಸಮಾನ ಎಂದು ರಾಜರಿಗೆ ಹೇಳುತ್ತಾಳೆ. ಆ ನಂತರ ಆ ಕುದುರೆಗೂ ಮತ್ತು ಆಕೆಗೂ ಇರುವ ಸಂಬಂಧವೇನು ಎಂದು ಎಲ್ಲರಿಗೂ ಅರ್ಥವಾಗುತ್ತದೆ. ಇದು ವಿಧೇಯತೆ ಮತ್ತು ಪ್ರೇಮ ಇರುವ ಕುದುರೆ. ಮನುಷ್ಯನನ್ನು ಪ್ರೀತಿಸಿದರೆ ಆತನ ಕೈಯಲ್ಲಿ ಮೋಸ ಹೋಗುವ ಅವಕಾಶವಿರುತ್ತದೆ. ಆದರೆ ಮೂಕ ಪ್ರಾಣಿಗಳನ್ನು ಪ್ರೀತಿಸಿದರೆ ಯಾವಾಗಲೂ ಕೂಡ ಮೋಸ ಹೋಗುವುದಿಲ್ಲ. ಮೂಕ ಪ್ರಾಣಿಗಳ ಪ್ರೀತಿ ಮುಗ್ಧ ಪ್ರೀತಿ ಎಂದು ಈ ಕಥೆಯಿಂದ ಅರ್ಥವಾಗುತ್ತದೆ. ಮತ್ತೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.